ಈಗ ಇದು ತಾನು ಈ ವಿಚಾರಗಳೆಲ್ಲ ಅವ್ರ ಕಿವಿಗೆ ಬಿದ್ದು ಅವ್ರ ಮನ ಪರಿವರ್ತನೆ ಆಗಿ ಅವರು ಅಕಸ್ಮಾತ್ ಇಲ್ಲ ನಾನು ಈ ರೀತಿ ನಾನು ಮಾತಾಡಿದ್ದು ನನ್ನ ಹೇಳಿಕೆ ತಪ್ಪಾಗಿದೆ ದಯಮಾಡಿ ನಾನು ನಾನು ಕ್ಷಮೆ ಯಾಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ರು ಅಂದ್ರೆ ಮುಂದಕ್ಕೆ ನಮ್ಗೆ ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳುವಂಥದ್ದು ಇರಲ್ಲ. ಯಾಕಂದ್ರೆ ಕ್ಷಮೆಗಿಲ್ಲ ದೊಡ್ಡದು ಇನ್ನೊಂದಿಲ್ಲ ಏನೋ ಒಂದು ಆಗಿದೆ ಒಂದು ಸಣ್ಣ ಪುಟ್ಟದ್ದು ಏನೋ ಆಗಿರುತ್ತೆ ಆ ಒಂದಿದು ಅದನ್ನ ಅವ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದೆ ನಿಜ. ಆದ್ರೆ ಮುಂದಿನ ದಿನಗಳಲ್ಲಿ ಉಗ್ರಂತ ಕ್ರಮನ ಕೈಗೊಳ್ಳಲೇಬೇಕಾಗ್ತದೆ, ಅದು ಅನಿವಾರ್ಯತೆ ಕೂಡ ಆಗಿದೆ. ಯಾಕಂದ್ರೆ ಇದು ಬರೀ ನಮ್ಮಷ್ಟ ನಮ್ಮಗಳ ಅಷ್ಟೇ ವಿಚಾರ ಅಲ್ಲ, ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಎಂಟೈರ್ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲ ಅಂಗಸಂಸ್ಥೆಯವರು ಕೂಡ ಇದನ್ನ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಇದನ್ನ ದಯಮಾಡಿ ಅವ್ರಿಗೆ ಮುಟ್ಸಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲ ನಾವು ಸಪರೇಟ್ ಮಾಡೋದು ಬೇಡ, ಒಂದು ಮಾತೃ ಸಂಸ್ಥೆಯಿಂದ ಮಾಡಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಇನ್ನು ನಿರ್ಮಾಪಕ ಸಂಘದ ಅಧ್ಯಕ್ಷರು ನೀವು ಅಲ್ಲಿ ಭಾಗವಹಿಸ್ಬಿಟ್ಟು ನೀವು ಇದನ್ನು ಮಾಡಲೇಬೇಕು ಅನ್ನೋ ಒಂದು ಒತ್ತಡ ನಮ್ಮ ಮೇಲೆ ಜಾಸ್ತಿ.